ಸಮ ಸಮರ ನನಗೆ ಹುವರದಲ್ಲಿ ಸರಿ ಸಮರ ನನಗೆ ಸರಿ ಸಮರ ನನಗೆ ಸರಿ ಸಮರ ನನಗೆ ಪ್ರಾಣಿ ಹಿಂಸೆಯೋಳ್ ಜಾಣೆಯು ನಾನು ಪರಿ ಪರಿ ವಿಧದಲ್ಲಿ ಬಿಡಿಯುದಲವರ ಪ್ರಾಣಿ ಹಿಂಸೆಯೋಳ್ ಜಾಣೆಯು ನಾನು ಪರಿ ಪರಿ ವಿಧದಲ್ಲಿ ಬಿಡಿಯುದಳವ ಅಟ್ಟಡಿ ಗಟ್ಟಡಿ ಬಂತುತ್ತ ದಿಟ್ಟಡಿ ದಿಟ್ಟಡಿ ದಿಟ್ಟುತ್ತ ಅಟ್ಟಡಿ ಗಟ್ಟಡಿ ಹಚ್ಚುತ್ತ ದಿಟ್ಟಡಿ ದಿಟ್ಟಡಿ ದಿಟ್ಟುತ್ತ ಕಡುಕರ ಕೊಲ್ಲುವೆ ಈಗಲೇ ಸರಿ ಸಮರಾರನಗೆ ಸರಿ ಸಮರಾರನಗೆ ಪರಶಿವನ ವರಬಲದಿಂದಲೂ ತನ್ನ ಭುಜಬಲ ಪರಾಕ್ರಮದಿಂದಲೂ ತ್ರಿಭುವನ ಪರಾಕ್ರಮಿಯಾಗಿ ಮೆರೆಯುತ್ತಿರುವ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ಶೂರ್ಪಣಖಾ ಎಂದು ಕರೆಯುವರು. ನನ್ನಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನು ಯುದ್ಧದಲ್ಲಿ ಆಕಸ್ಮಿಕವಾಗಿ ಕೊಂದು ಹಾಕಿದನು. ಅಂದಿನಿಂದ ಇಂದಿನವರೆಗೆ ಈ ದಂಡಕಾರಣ್ಯಕ್ಕೆಲ್ಲ ನಾನೇ ಒಡತಿಯಾಗಿ ಸಕಲ ಸುಖ ಐಭೋಗಗಳನ್ನು ಅನುಭವಿಸುತ್ತಾ ಆನಂದದಿಂದಿರುವೆನು. ಆದರೆ ನನಗೆ ಒಂದೇ ಒಂದು ಕೊರತೆ, ಇನ್ನೂ ಸರಿಯಾದ ಸಂಗಾತಿಯು ದೊರೆಯಲಿಲ್ಲ ಎಂಬುದು. ಅದಕ್ಕಾಗಿ ಎಲ್ಲೆಲ್ಲಿಯೂ ಹುಡುಕಿದನು. ಇರಲಿ, ಈಗ ಒಳ್ಳೆ ಕಾಲ ಬಂದಿರುವುದು, ನನಗೆ ಸಂಗಾತಿ ದೊರಕೇ ದೊರಕಿದೆ. ಅದರಲ್ಲಿ ನನ್ನ ಮಗನಾದ ಶಂಭೂಕನು ತನಗೆ ಯಾರಿಂದಲೂ ಮರಣ ಬಾರದೆಂಬ ವರವನ್ನು ಪಡೆಯಲು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿರುವನು. ಅವನ ತಪಸ್ಸು ಇಂದಿಗೆ ಕೊನೆಯಾಗುವುದು. ಅವನು ತಪಸ್ಸಿನಿಂದ ಎಚ್ಚರಗೊಳ್ಳುವುದರೊಳಗಾಗಿ ಅವನಿಗೆ ಬೇಕಾದ ಮದ್ಯ ಮಾಂಸಾದಿಗಳನ್ನು ತೆಗೆದುಕೊಂಡು ಹೋಗುವೆನು. ಮಗನೇ ಶಂಭೂಕ, ಶಂಭೂಕಾಸುರ ಎಲ್ಲಿರುವೆ? ಶಂಭೂಕ, ಶಂಭೂಕಾಸುರ ನನ್ನ ಬಿಟ್ಟು ಹೋದಯ್ಯ, ಯಾರೋ ಪಾಪಿಗಳು ನನ್ನ ಮಗನಾದ ಶಂಭೂಕಾಸುರನನ್ನು ಕೊಂದು ಹಾಕಿರುವರು. ಅವರು ಈ ಘೋರ ಅರಣ್ಯದಿಂದ ಬಹುದೂರ ಹೋಗಿರಲಾರರು. ಅವರೇನಾದರೂ ನನ್ನ ಕೈಗೆ ಸಿಕ್ಕಿದರೆ ಅವರನ್ನು ಹಿಡಿದು ಕೊಂದು ಅವರ ಬಿಸಿ ರಕ್ತವನ್ನು ಘಟ 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 ಘಟನೆ ಕುಡಿದು ಅವರ ಹಸಿ ಮಾಂಸವನ್ನು ಘಟ 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 ಘಟನೆ ತಿಂದು ನನ್ನ ಉದರದ ಕಿಚ್ಚನ್ನು ಪರಿಹಾರ ಮಾಡಿಕೊಳ್ಳುವೆನು. ಇಂದು ನಾನು ಹೊಂದುವೆ ಆನಂದವ, ಎಂದು ನಾನು ಹೊಂದುವೆ ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಎಂದು ನಾನು ಹೊಂದುವೆ ಆನಂದವ. ನರ ಕಣ್ಣು ಗುಡ್ಡೆಗಳ ಹುರಿದು ಸಂಡಿಗೆಯ ಮಾಡಿ ಕೆಲವೋ ಪಾಪಿಗಳೇ, ನರ ಕಣ್ಣು ಗುಡ್ಡೆಗಳ ಹುರಿದು ಸಂಡಿಗೆಯ ಕರಳಕಿತ್ತು ಅವರ ಕರಳಕಿತ್ತು ಜಾಗ ಪಾಠ ಮಾಡಿಕೊಂಡು ತಿಂದು ಇಂದು ನಾನು ಹೊಂದುವೆ ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಇಂದು ನಾನು ಆಹೋ ಇಂದು ನಾನು ಓಹೋ ಇಂದು ನಾನು ಹೊಂದುವೆ ಆನಂದವ. ತನ್ನ ಮಗನನ್ನು ಕೊಂದ ಪಾಪಿಗಳು ಈ ಘೋರಾರಣ್ಯವನ್ನು ಬಿಟ್ಟು ದೂರ ಹೋಗಿರಲಾರರು. ಅವರನ್ನು ಕೊಂದು
ನನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ಸೀತಾ, ಎತ್ತ ನೋಡೆ ಹತ್ತಲತೆಗಳು, ಸೀತಾ ಎತ್ತ ನೋಡೆ ಹತ್ತಲತೆಗಳು, ಚಿತ್ತಕ್ಕೆ ಮುದಾಬಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿ ಶುಕಪಿಕ ನಾದಗಳಿಂದಲೂ, ಕಣ್ಣು ಕೋರೈಸುವ ಆ ಜಲಪಾತದ ಝರಿಗಳಿಂದಲೂ. ಆಹಾ ಸೀತಾ, ಸ್ವಾಮಿ, ಅರಮನೆಯಲ್ಲಿ ನೀನು ಸುಖವಾಗಿ ಬೆಳೆದು ಹಂಸತೂಲಿಕಾ ತಲ್ಪದ ಮೇಲೆ ಕುಳಿತು ಅನೇಕ ದಾಸ ದಾಸಿಯರಿಂದ ಸೇವೆಯನ್ನು ಮಾಡಿಕೊಂಡು ಇಂತಹ ನಿನ್ನನ್ನು ಈ ಅರಣ್ಯಕ್ಕೆ ಕರೆದುಕೊಂಡು ಬಂದನಲ್ಲ ಎಂದ ಪ್ರಾಣೇಶ್ವರ. ಸೀತಾ, ನಿಮ್ಮ ಸಾನಿಧ್ಯ ಸೌಭಾಗ್ಯಕ್ಕಿಂತ ಅತಿಶಯವಾದ ಭಾಗ್ಯವು ನನ್ನ ಬಾಳಿನಲ್ಲಿ ಬೇರೆ ಉಂಟೆ. ಪದೇ ಪದೇ ಇಂತಹ ಮಾತುಗಳನ್ನು ಆಡಕ್ಕೂ ಅಲ್ಲದೆ ಆ ನಾಡಿಗಿಂತಲೂ ಈ ಕಾಡೆಯ ಮನಸ್ಸಿಗದ ಸಂತೋಷ ನೆಮ್ಮದಿಯನ್ನು ಉಂಟು ಮಾಡುತ್ತದೆ ಅಲ್ಲವೇ ಪ್ರಿಯ? ಹೌದು ಸೀತಾ, ಜಾನಕಿ ಈ ವನವನ್ನು ನೀಡಿದ ಬಾರಿ ವರ್ಣಿಸಬಲ್ಲೆಯ? ಆಶಾ ಜೀವನ ಶುಭ ದಿನ ಸದನವನು
ಸೀತಾ. ಹೊಸತನ ಕಂಡೆ ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಅದೂ ಅಲ್ಲದೆ ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರವಾಗಿ ನಿರ್ಮಿಸಿರಬಹುದಲ್ಲವೇ? ಹೌದು ಪ್ರಿಯ, 14 ವರ್ಷ ವನವಾಸವನ್ನು ನಾವು ಆನಂದದಿಂದ ಇಲ್ಲಿಯೇ ಕಳೆಯೋಣವೇ? ಓಹೋ, ಅಗತ್ಯವಾಗಿ. ಅಣ್ಣ, ನಮಸ್ಕರಿಸುವೆನು. ನಿನಗೆ ಮಂಗಳವಾದ ಸಹೋದರ. ಈ ಖಡ್ಗವಾವುದು? ಅಣ್ಣ, ಈ ದಿನ ನಾನು ಫಲಪುಷ್ಪಗಳನ್ನು ತರಲು ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಒಂದು ಜ್ಯೋತಿಪುಂಜವು ಆಕಾಶ ಮಾರ್ಗದಿಂದ ಭೂಮಿಯ ಕಡೆಗೆ ಧಾವಿಸಿ ಬರುತ್ತಿತ್ತು. ಅದರಿಂದ ನಮಗೇನೋ ತೊಂದರೆ ಆಗುವುದೆಂದು ಭಾವಿಸಿ ನಾನು ಅದರ ಕಡೆಗೆ ಬಾಣ ಪ್ರಯೋಗ ಮಾಡಿದೆನು. ಅದು ತನ್ನ ಪಥವನ್ನು ಬದಲಿಸಿ ಪಕ್ಕದಲ್ಲೇ ಇದ್ದ ಒಂದು ಪದೆಯೊಂದಕ್ಕೆ ಅಪ್ಪಳಿಸಿತು. ಅದರಿಂದ ಒಂದು ಮನುಷ್ಯನ ಆರ್ತನಾದವು ಕೇಳಿಬಂದಿತು. ನಾನು ಅಲ್ಲಿ ಹೋಗಿ ನೋಡಲಾಗಿ ಓರ್ವ ಋಷಿಕುಮಾರನು ರಕ್ತಸಿಕ್ತವಾಗಿ ಸತ್ತು ಬಿದ್ದಿದ್ದನು. ಅದಕ್ಕೆ ಈ ಖಡ್ಗವನ್ನು ತಮಗೆ ಅರ್ಪಿಸಲೆಂದು ಬಂದಿರೋಣ ಅಣ್ಣ. ಸಹೋದರ, ಈ ಖಡ್ಗವು ನಿನ್ನ ಆತ್ಮ ಸಂರಕ್ಷಣೆಗಾಗಿ ನಿನ್ನ ಬಳಿಯಲ್ಲೇ ಇರಲಿ. ಹೊರಡು ಸಹೋದರ. ಆಗಲಿ ಅಣ್ಣ. ನನ್ನ ಮಗನನ್ನು ಕೊಂದ ಪಾಪಿಗಳು ಈ ಘೋರ ಅರಣ್ಯವನ್ನು ಬಿಟ್ಟು ಬಹುದೂರ ಹೋಗಿರಲಾರರು. ಎಲ್ಲಿಯೋ ನರವಾಸನೆ ಬರುತ್ತಿದೆ, ಗಬ್ಬು ವಾಸನೆ. ಎಲ್ಲವೋ ಪಾಪಿಗಳೇ, ನನ್ನ ಕೈಗೆ ಸಿಗಲಿ. ಓಹೋ, ಯಾರೋ ಮಾನವರು ಕುಳಿತಂತೆ ಕಾಣುವರು. ಇವನೇ ನನ್ನ ಮಗನನ್ನು ಕೊಂದಿರಬಹುದು. ಪಾಪಿ, ಎಲವೋ ಪಾಪಿ, ನಿನ್ನನ್ನು ಈಗಲೇ. ನಾ
ನಾನು ಆಗಲೇ ಹೇಳಿದ ಕಾಲ ಈಗ ಸನ್ನಿಹಿತವಾದಂತೆ ಕಾಣುವುದು. ಎಂತಹ ಸುಂದರನು, ಇಂತಹ ಸುಂದರನನ್ನು ನಾನು ಇದುವರೆಗೂ ಕಂಡೇ ಇಲ್ಲವಲ್ಲ. ಕಪ್ಪಾಗಿರುವನು, ಕಪ್ಪಾಗಿದ್ದರೂ ಒಪ್ಪಾಗಿರು, ನನಗೆ ಒಪ್ಪಿಗೆ ಆಗಿರುವನು. ಓನಲ್ಲ, ಏನಿಲ್ಲ, ಏನಾದರೂ ಮಾಡಿ ಈತನನ್ನು ನಾನು ಮದುವೆ ಆಗಬೇಕು. ಆ ನನ್ನ ಮಗ ಶಂಭುಕ, ಅವನು ನೆಗೆದು ಬಿದ್ದು ಹೋಗಿದ್ದು ಒಳ್ಳೆಯದೇ ಆಯಿತು. ಅವನು ಇದ್ದಿದ್ದರೆ ಇಂತಹ ಸುಂದರನು ನನಗೆ ದೊರಕುತ್ತಿದ್ದನು. ಈಗಲೇ ನಾನು ಇವನನ್ನು ವರಿಸುವೆನು. ಕಂಡು ಗಲೇಶೂರ ನನ್ನ ಕಂಡು ಧನ್ಯಳಾದೆ ನಾನು, ಕಂಡು ಗಲೇಶೂರ ನನ್ನ ಕಂಡು ಧನ್ಯಳಾದೆ ನಾನು. ಗಂಡನನ್ನ ಗಂಡನನ್ನ ನನ್ನ ಗಂಡನನ್ನ ಮಾಡಿಕೊಂಡು ಮಂಡಲದಿ ಮೇರೆ ನಾನೀಗ ನಾನೀತನ ಬರೆದುವೆ, ನಾನೀಗ ನಾನೀತನ. ಕಲ್ಲಿನ ಬಂಡೆಗಳನ್ನೇ ಪಲ್ಲಂಗವ ಮಾಡಿಕೊಂಡು, ಕಲ್ಲಿನ ಬಂಡೆಗಳನ್ನೇ ಪಲ್ಲಂಗವ ಮಾಡಿಕೊಂಡು, ವಲ್ಲಭನ ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು, ಗಲ್ಲವನೇ 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 ಮುದ್ದಿಡುವೆ ನಾನೀಗ ನಾನೀತನ, ವರಿಸುವೆ ನಾನೀಗ ನಾನೀತನ. ಏನಾದರೂ ಆಗಲಿ ಇವನನೆ, ಏನಾದರೂ ಆಗಲಿ ಇವನ, ನಾನೀಗ ನಾನೀತನ, ವರಿಸುವೆ ನಾನೀಗ ನಾನೀತನ. ಆಹಾ, ಎಂತಹ ಸುಂದರನು! ಏನಾದರೂ ಮಾಡಿ ಇವನನ್ನು ನಾನು ವರಿಸಿ ಇಂತಹ 10-12 ಮಕ್ಕಳನ್ನು ಒಮ್ಮೆಗೆ ಹಡೆದು ಬಿಡುವೆನು. ಪ್ರಿಯಾ, ಪ್ರಿಯಾ, ಈತನು ನನ್ನ ಕಡೆ ತಿರುಗಿಯೂ ನೋಡುತ್ತಿಲ್ಲವಲ್ಲ. ಓಹೋ, ಪಕ್ಕದಲ್ಲಿ ಆಕೆ ಇರುವುದರಿಂದ ಎಂದು ತೋರುವುದು. ಆಕೆ ನನಗಿಂತಲೂ ಸುಂದರಳೆ. ಎಂತಹ, ಓಹೋ, ನಾನು ಈ ಘೋರ ರೂಪಿನಿಂದ ಹೋದರೆ ಇವನು ವರಿಸುವನೆ. ಆದ್ದರಿಂದ ಈಗಲೇ ಸುಂದರವಾದ ಷೋಡಶ ವರ್ಷದ ರೂಪಸಿಯ ರೂಪವನ್ನು ತಾಳಿ ಈತನ ಬಳಿಗೆ ಹೋಗಿ ನನ್ನ ಮನದ ಕಾಮನೆಯನ್ನು ಈಡೇರಿಸಿಕೊಳ್ಳುವೆನು. ಜೈ ಶಾಂಭವಿ. ಈಗ ಯಾರಾದರೂ ನನ್ನನ್ನು ಶೂರ್ಪಣಕ ಎಂದು ಗುರುತಿಸಬಹುದೇ? ನಾನಲ್ಲವೇ ಸುಂದರಿ, ಸುಂದರಿಯಲ್ಲದೆ ಜಗದೊಳಗೆ ನಾ,
ನೋಡ್ತಿದ್ದಾನೆ. ನಾನು ಈತನನ್ನು ನೋಡಿ ಹೋಗ್ಲುತ್ತಿದ್ರೆ ಇವನ ಆಕೆಯನ್ನೇನೋ ನೋಡ್ತಿದ್ದಾನೆ. ಸುಂದರ, ಸುಂದರ ಅಂಗ. ಯಾರಮ್ಮ ನೀನು? ಅಯ್ಯೋ, ನಾನು ನಿನ್ನಮ್ಮನ ಹಾಗೆ ಕಾಣುವಿನಿ. ನೀನು ಯಾರು? ನಿನ್ನಲ್ಲಿಗೆ ಬರಲು ಕಾರಣವೇನು? ನಿನ್ನ ಪೂರ್ವ ವೃತ್ತಾಂತವನ್ನು ತಿಳಿಸು. ಮುಗೀತೆ. ಗೀತು, ನಿಮ್ದು ಬಹಳ ಉದ್ದ ಪ್ರಶ್ನೆ. ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ಶೂರ್ಪಣಕ ಎಂದು ಕರೆಯುವರು. ಶೂರ್ಪಣಕ? ಹೌದು. ನನ್ನಿಂದ ಏನಾಗಬೇಕು? ಸುಂದರ, ನಿನ್ನಿಂದ ಅದೇ ಆಗಬೇಕು. ಅದು ಎಂದರೆ? ಅದೇ, ಅದು ಮದುವೆ. ಈಕೆಯನ್ನು ಮದುವೆ ಆಗಿರುವೆನಲ್ಲ. ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ. ಅದು ಸಾಧ್ಯವಿಲ್ಲ. ಅದು ಆಗುವುದಿಲ್ಲವೇ? ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವೆ. ಸುಂದರ, ನನ್ನನ್ನು ಅಗ್ನಿಸಾಕ್ಷಿಯಾಗಿ? ಅಲ್ಲದೆ ಏಕಪತ್ನಿ ಇರುತ್ತ. ಹೌದೇ? ನನ್ನನ್ನೇನು ಅಗ್ನಿಸಾಕ್ಷಿಯಾಗಿ ಬೇಡ, ಗಾಳಿ ಸಾಕ್ಷಿಯಾಗಿ ಮದುವೆ ಆಗಿ ಮೊದಲೇ ಶಕ್ತಿ ಆಗ್ತಿದೆ. ಹಾಗೆಲ್ಲ ಆಗಲು ಸಾಧ್ಯವಿಲ್ಲ. ನಾನೀ ಅರಣ್ಯಕ್ಕೆ ಓರ್ವನೇ ಬಂದಿಲ್ಲ. ಆಗಬಹುದು. ನನ್ನ ಸಹೋದರನಾದ ಲಕ್ಷ್ಮಣನೂ ಬಂದಿರುವ. ಎಲ್ಲಿರುವನು? ಆತನು ನನಗಿಂತಲೂ ಸುಂದರವಾಗಿರುವನು. ಅದಕ್ಕೆ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ನೋಡು, ಆ ಪಾರ್ಶ್ವದಲ್ಲಿ ಇರುವನು. ನೀನಲ್ಲಿಗೆ ಹೋಗು, ನಿನ್ನ ಪ್ರಯತ್ನವು ಸಾರ್ಥಕವಾದರೂ ಆಗಬಹುದು. ಹಾಗಾದ್ರೆ ಹೋಗಿ ಬರುವೆನು. ಸಮಯವಿಲ್ಲ, ಬೇಗ ಹೋಗು. ಹಿಂದಿನಿಂದಲೇ ಇಷ್ಟು ಚೆನ್ನಾಗಿದ್ದಾನೆ, ಮುಂದೇನು ಏನೇನು ಹೇಗೆ ಆಗಿದೆಯೋ. ಸುಂದರ, ಸುಂದರ, ಇಲ್ಲಿ ಕರೆದ್ರೆ ಅಲ್ಲೆಲ್ಲೋ ಎನ್ನುತ್ತಿದ್ದಾರೆ. ಯಾರಮ್ಮ ನೀನು? ಅಯ್ಯೋ, ನೀನು ಅಮ್ಮ ಎನ್ನಬಹುದೇ? ನಾನು ನಿನ್ನಮ್ಮನ ಹಾಗೆ ಕಾಣುವೆನೇ? ನೀನು ಯಾರು? ನಿನ್ನ ನಾಮಾಂಕಿತವೇನು? ಈ ದಂಡಕಾರಣ್ಯದಲ್ಲಿ ಹೀಗೆ ಸಂಚಲಿಸಲು ಕಾರಣವೇನಮ್ಮ? ಸುಂದರ, ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ಶೂರ್ಪಣಕ ಎಂದು ಕರೆಯುವರು. ಹಾಗಾದ್ರೆ ನೀನು ರಕ್ಕಸಿಯೇ? ನಿನ್ನ ಕಣ್ಣಿಗೆ ರಕ್ಕಸಿಯ ಹಾಗೆ ಕಾಣುವೆನೆ. ಏನು ಕಾಣುತ್ತಿಲ್ಲ, ಈಗ ಬಂದ ಸಮಾಚಾರವೇನು? ಸುಂದರ, ನಾನು ನಿನ್ನನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು, ಒರಿಸಬಾರದೆ ಪ್ರಿಯ. ಅಮ್ಮ, ನಾನು ಇಲ್ಲಿಗೆ ಓರ್ವನೆ ಬಂದಿಲ್ಲ, ನನ್ನ ಅಣ್ಣನಾದ ಶ್ರೀರಾಮಚಂದ್ರನೊಡನೆ ಬಂದಿರುವೆನು. ಅವನ ಆಜ್ಞೆ ಇಲ್ಲದೆ ನಾನು ಏನನ್ನು ಮಾಡುವುದಿಲ್ಲ. ಏನನ್ನು ಮಾಡುವುದಿಲ್ಲ? ಏನನ್ನು ಮಾಡುವುದಿಲ್ಲ. ಇಲ್ಲ, ನಿನ್ನ ಅಣ್ಣನ ಆಜ್ಞೆಯನ್ನು ತಂದರೆ ಆಗ ನನ್ನನ್ನು ಒರಿಸುವೆಯಾ? ಹೋಗಿ ಏನಾದರೂ ಒಂದು ಕುರುಹನ್ನು ತೆಗೆದುಕೊಂಡು ಬಾ, ಅನಂತರ ನೋಡೋಣ. ಯಾರನ್ನ? ನಿನ್ನೇ. ಹಾಗಾದ್ರೆ ನಾನು ಬೇಗನೆ ಹೋಗಿ ಬರುತ್ತೇನೆ. ಸುಂದರ, ಆ ಸುಂದರ ರಾಕ್ಷಸಿ ಇಲ್ಲಿಂದ ಅಲ್ಲಿ ಹೋಗಿದ್ದಳು. ಅಲ್ಲಿ ಏನು ಅನಾಹುತವಾಗಿರುವುದು ಕಾಣೆನಲ್ಲ. ಸುಂದರ, ಓಹೋ, ಇತ್ತಲೇ ಬರುತ್ತಿರುವಳು. ಸುಂದರ, ಏನಮ್ಮ, ನೀನು ನನ್ನ ತಮ್ಮನ ಬಳಿ ಹೋಗಿದ್ದೆಯಾ? ನಿನ್ನ ತಮ್ಮನ ಬಳಿ ಹೋಗಿದ್ದೇನು? ಆತನು ನಿನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುತ್ತಿಲ್ಲವಂತೆ ನೀನೇನೇನು ನೋಡಿಸು ಪ್ರಿಯ. ಆತನು ಸತ್ಯವನ್ನೇ ಹೇಳಿದ್ದಾನೆ. ಈಗ ಆತನು ಏನೆಂದು ಹೇಳಿ ಕಳುಹಿಸಿರುವನು? ನಿನ್ನಿಂದ ಏನಾದರೂ ಕುರುಹನ್ನು ತಂದರೆ ಆಗ ನನ್ನನ್ನು ಒರೆಸುವನೆಂದು ಹೇಳಿರುವನು. ಹಾಗಾದರೆ ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು. ಆ ಕುರುವನ್ನು ಕೊಡುವುದಲ್ಲ, ಬರೆಯುವುದು. ಇಲ್ಲಿ ಬರೆ. ಬೆನ್ನಿನ ಮೇಲೆ ನಿನಗೆ ವಿವಾಹವಾಗಬೇಕು ತಾನೆ? ಆಗಬೇಕು. ತಿರುಗಿ ನಿಲ್ಲು, ಸಮಯವಿಲ್ಲ. ನಿನ್ನ ಹಾಗೆ ಬರೆಯಬೇಡ, ನನ್ನ ಹಾಗೆ ಹೋಗಿ ಆಗುವನು. ಆಯ್ತು ಪ್ರಿಯಾ. ಈಗ ಇದನ್ನು ಅವನಿಗೆ ತೋರಿಸು. ಅವನು ನಿನ್ನನ್ನು ಅವಮಾನಿಸುವನು. ಅವಮಾನಿಸುವನೇ? ಅವ ನಿನ್ನನ್ನು ಮಾನಿಸುವನು. ಹಾಗೆ ಮಾಡಿದ್ರೆ ಸರಿ, ನಿನಗೆ ಬರೆಯುವುದರಲ್ಲಿ ಬಹಳ ಅನುಭವ ಇದೆ ಎಂದು. ಬೇಗ ಹೋಗಿ, ಬೇಗ ಹೋಗಿ. ಸುಂದರ, ಆಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಲೋಕವೆಲ್ಲ ಡುಲ್ಲ, ನಂದು ನಿಂದು ಏನಂತೆ, ತಾಮ್ ತಾಮ್ ತಾಮ್. ಸುಂದರ, ನೀನು ಪುನಃ ಬಂದೆಯಾ? ಪುನಃ ಬಂದಿರುವೆನು. ಏನು ಕುರುಹನ್ನು ತಂದೆಯಾ? ಓಹೋ, ತಂದಿರುವೆನು. ಇಲ್ಲಿ ಕೊಡು ನೋಡೋಣ. ಕೊಡುವುದಲ್ಲ, ಮತ್ತೆ ತೋರಿಸುವುದು. ತೋರಿಸು. ನೋಡಲು ಧೈರ್ಯವಿದೆಯೇ? ನಾನು ನೋಡಲು ಧೈರ್ಯವಿದ್ದೇನೆ, ನೀನು ತೋರಿಸಲು ಧೈರ್ಯವಿದೆಯಾ? ನನಗಿರುವುದು ನಿನಗಿದೆಯೋ ಮೊದಲು ಅದನ್ನು ನೋಡಿಕೋ. ಓಹೋ, ಅಣ್ಣನು ಸರಿಯಾಗಿ ಬಂದು ಕಳಿಸಿರುವ. ಹ
ಎಲ್ಲಿ ನೀನು ಸರಿಯಾಗಿ ಬಂದಿರುವೆ, ಸರಿಯಾಗಿ ಇಲ್ಲಿಂದ ಹೋದರೆ ಒಳಿತಾ ಇತ್ತು, ಇಲ್ಲವಾದರೆ ನಿನ್ನನ್ನು ಕೊಂದು ಬಿಡುವೆನು. ಹಲೋ ಲಕ್ಷ್ಮಣ, ನನ್ನನ್ನು ಸಾಮಾನ್ಯಳೆಂದು ತಿಳಿದು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಅಲಸುತ್ತಿರುವಿರಾ? ಈಗ ನಿಮ್ಮಿಬ್ಬರಲ್ಲಿ ಒಬ್ಬನನ್ನು ವರಿಸುವೆನು, ಮತ್ತೊಬ್ಬನನ್ನು ವರಿಸುವೆನು, ಸಿದ್ಧನಾಗು. ಓಹೋ, ಇವಳು ರಕ್ಕಸಿಯೇ ಸರಿ, ಇವಳನ್ನು ಇಲ್ಲಿಂದ ಉಪಾಯದಿಂದ ದೂಡಬೇಕು. ಅಮ್ಮ, ಎಲ್ಲಿ ನಾನು ನಿನ್ನನ್ನು ವಿವಾಹವಾಗಬೇಕು ತಾನೆ? ನಾನು ನಿನ್ನನ್ನು ವಿವಾಹವಾಗಬೇಕು ತಾನೆ? ಆಗಬೇಕು, ಆದರೆ ನಾನು ಹೇಳಿದಂತೆ ಕೇಳಬೇಕು. ಏನು ಮಾಡಬೇಕು? ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಭದ್ರವಾಗಿ ಕಟ್ಟಿಕೋ, ಅನಂತರ ನಾನು ನಿನ್ನನ್ನು ವಿವಾಹವಾಗುವೆನು. ಕಣ್ಣುಗಳನ್ನು ಕಟ್ಟಿಕೊಂಡ ಮೇಲೆ ನೀನು ಓಡಿ ಹೋದರೆ? ನಾನು ಓಡಿ ಹೋಗುವುದಿಲ್ಲ, ಮೊದಲು ನಾನು ಹೇಳಿದಂತೆ ಕೇಳು. ಆಗಬೇಕಾಗಿರೋದು ನನ್ನ ಕಾರ್ಯ, ಕೇಳಲೇಬೇಕು. ಕಣ್ಣುಗಳನ್ನು ಕಟ್ಟಿಕೊಳ್ಳುತ್ತಿದ್ದೇನೆ. ಭದ್ರವಾಗಿ ಜಾಗ್ರತೆಯಾಗಿ ಕಟ್ಟಿಕೋ. ಕಟ್ಟಿಕೊಂಡಿರುವೆಯಾ? ಇನ್ನೂ ಅನುಮಾನವೇ. ಕುಳಿತುಕೋ. ನೀನು ಕುಳಿತುಕೊಳ್ಳದ ಹೊರತು ನಾನು ನಿನ್ನನ್ನು ವಿವಾಹವಾಗುವುದಿಲ್ಲ. ನಿಂತುಕೋ. ನಿಂತೇ ಇರುವೆನಲ್ಲ. ಕುಳಿತುಕೋ. ಎಲ್ಲೋ ಹಾಳಾಗೋ, ನಾನೇ ನಮ್ಮ ಅಣ್ಣರ ಬೆಳಿಗ್ಗೆ ಹೋಗುವೆ. ಅಯ್ಯೋ ಕರ್ಮವೇ. ಆ
ಮಹೇಂದ್ರಮೆಲ್ಲಮಂ ಹೊರದ ತಗೊಳಿ ಸಿರ್ಖಂ ಮಹೇಂದ್ರೋದಿ ದೇವರ್ಕಳೆಲ್ಲಂ ದೇವಿಪರು ಇಂದ್ರ ಅಗ್ನಿ ಯಮ ದಿಕ್ಪಾಲಕರು ಎಲ್ಲಂ ಕಂಡರೆ ಖಡಗಡನೆ ನಡುಗು ತಿರ್ಪರ್ಖ ಪ್ರಹಸ್ಥ ಹೆಚ್ಚೇಂದ್ರ ಪೌಲಕ್ಷ ವಂಶೋದ್ಭವ ಮಹಾ ಬ್ರಾಹ್ಮಣ ಧ್ವಜಗಂಡರವಿಗೆ ಅಧಾರು ಸರಿಸವರು ತ್ರಿಭುವನದಿ ಸಮಾನ ರಹಿತ
ಕೋಕಿಲ ಲೋಕದಲ್ಲಿ ಸಮಾನ ರಹಿತ ಪ್ರಹಸ್ತ ಹೈತ್ಯೇಂದ್ರ ಕುಂಭಕರ್ಣ ಅಗ್ರಜ ವಿಭೀಷಣ ಹೈತ್ಯೇಂದ್ರ ಕುಮಾರ ಇಂದ್ರಜಿತ ಅಖಂಡಾವಣಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆಂದೆನಿಸಿ ಮರೆದವರ ರುಂಡ ಮುಂಡಗಳನ್ನು ಕಂಡಾಡಿ ರಣದೇವತೆಗೆ ರಕ್ತದಾಹುತಿಯನ್ನಿತ್ತು ಧರಣಿ ಮಂಡಲದ ಆಳ್ವಿಕೆಯ ಪದವಿ ಪಟ್ಟವನ್ನ ದೋರ್ದಂಡನಾದ ನನ್ನ ಹಸ್ತಪೀಠಕ್ಕೆ ಒಪ್ಪಿಸಿದ ಮಹಾಮಂಡಲಾಧೀಶ್ವರರೇ ಸಮರಾಂಗಣದಲ್ಲಿ ಎನಗೆ ಸಹಾಯಕರಾದ ಅಮಾತ್ಯ ರತ್ನ ಪ್ರಹಸ್ತ ಮಹೋದಯರೇ ಅಂಕವೀರರೆಂಬ ಬಿರುದನ್ನು ಪಡೆದು ನನ್ನ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಹಡಿಪಾಯದಂತಿರುವ ಎನ್ನನುಜರಾದ ವಿಭೀಷಣ ಅಗ್ರಜ ಕುಂಭಕರ್ಣಾದಿಗಳೇ ಅಗ್ರಜ ಸಮರ ಕ್ಷೇತ್ರದಲ್ಲಿ ಸಮರ ಸಿಂಹದಂತೆ ಹೋರಾಡಿದ ವೀರಾದಿ ವೀರರಾದ ಎನ್ನ ದಾನವ ಯೋಧರೇ ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲೂ ದಿಗ್ವಿಜಯವನ್ನೇ ಸಾಧಿಸಿ ದಿಗ್ವಿಜಯಿ ಪರೋಕ್ರಮಿ ಎಂದು ಪ್ರಖ್ಯಾತನಾಗಿರುವ ಈ ದಶಕಂಠ ಸಾರ್ವಭೌಮ ಪ್ರಹಸ್ತ ದೈತ್ಯೇಂದ್ರ ಅಷ್ಟ ದಿಕ್ಪಾಲಕರನ್ನು ನನ್ನ ಚರಣ ಸೇವಕರನ್ನಾಗಿಸಿ ನವಗ್ರಹಗಳನ್ನೇ ಸೆಳೆದು ತಂದು ನನ್ನ ಸಿಂಹಾಸನದ ಮೆಟ್ಟಿಲುಗಳಿಗೆ ಹಂತ ಹಂತವಾಗಿ ಜೋಡಿಸಿದ ಚತುಸ್ರೋಸ್ತ್ರ ಪಂಡಿತನಾದ ಈ ಸಾರ್ವಭೌಮ ಲಂಕೇಶ್ವರ ಅಲ್ಲದೆ ನನ್ನ ತಾತನಾದ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿ ನನಗೋರಿಂದಲೂ ಮರಣವೇ ಬಾರದಂತೆ ವರವನ್ನು ಪಡೆದ ಧೈರ್ಯ ದಶಕಂಠ ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರವನ್ನು ಪಡೆಯಲು ಅಹರ್ನಿಶಿ ಅನೇಕ ವರ್ಷಗಳ ಕಾಲ ಘೋರ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನೇ ರುದ್ರವೀಣಿಯನ್ನಾಗಿಸಿ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಾಮಘಾನ ನೋಡಿಸಿ ಶಂಕರಾಭರಣವನ್ನು ಹೊಡಿ ಶಂಕರನನ್ನು ಮೆಚ್ಚಿಸಿದ ಮಹಾನ್ ಶಿವಭಕ್ತ ಅಲ್ಲದೆ ಮಾತೃಶ್ರೀ ಕೈಕಸಾದೇವಿಯವರ ಸೈಕತಾ ಲಿಂಗಾರ್ಚನೆಯ ಫಲದಿಂದ ನಮ್ಮ ದಿಗ್ವಿಜಯದ ದಂಡಯಾತ್ರೆಯು ನಿರಾತಂಕವಾಗಿ ನಡೆಯಿತು ಇನ್ನು ಅರಲ ಹೊರಬಲವೆಂಬ ಕವಚವನ್ನು ತೊಟ್ಟು ಸುರನರೋರುಹರುಂದವನ್ನೇ ಆರುಗೊಳಿಸಿದ
ಬ್ರಹ್ಮ ಕುಲೋತ್ಪನ್ನ ಮಹಾಬ್ರಾಹ್ಮಣ ಏ ಸ್ವರ್ಣಲಂಕೋದೀಶ್ವರ ಪ್ರಹಸ್ತ ದೈತ್ಯೇಂದ್ರ ಈ ಭುವನ ಭೀಕರ ಪ್ರಚಂಡ ರಾವಣೇಶ್ವರನ ಆಳ್ವಿಕೆಯಲ್ಲಿ ದೇವಧಾನವ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿ ಯೋಗಿ ಅಷ್ಟ ದಿಕ್ಪಾಲಕರು ನನ್ನ ಆಜ್ಞಾನುಸಾರ ಅವರವರ ಕಾರ್ಯದಲ್ಲಿ ನಿರತರಾಗಿರುವರೆ ವೀರಧೀರ ರಣಭೀಕರ ಸುರವರ ಕಂಠೀವರ ವೀರಧೀರ ರಣಭೀಕರ ಸುರವರ ಕಂಠೀವರ ಮೂರು ಲೋಕದಲ್ಲಿ ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ದೇವಮಾನವರು ಗಡಗಡನೆ ನಡುಗುವರು. ಅಲ್ಲದೆ ಇಂದ್ರನು ಮಳೆಯನ್ನು, ಅಗ್ನಿ ಹೊಡಿಗೆಯನ್ನು, ವಾಯುವು ತಂಪಾದ ಗಾಳಿಯನ್ನು, ನಿನ್ನನ್ನು ಓಲೈಸುವುದರಲ್ಲೇ ಅಪ್ಸರೆಯರು. ಅಲ್ಲದೆ ಪಾತಾಳವನ್ನು ಹೊಕ್ಕು ಆ ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಹರಿಯನ್ನು ಹಿಡಿಯಲು ಹೋದ ಪರಾಕ್ರಮಿಗಳು ನೀವಲ್ಲವೇ? ಹೀಗಿರುವಾಗ ನಿಮ್ಮ ಪರಾಕ್ರಮಕ್ಕೆ ಚ್ಯುತಿ. ಪ್ರಹಸ್ತ ಸಾಕು ಸಾಕು ಪ್ರಹಸ್ತ, ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ವನ್ನಶೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿವೆ ಎಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನೇ ಹೊಂದಿ ನಿರ್ಮಲ ಭಾವದವರಾದ ಗಗನಗಸಕ್ಕೆ ಸ್ಪರ್ಶ ಮಾಡಿ ಕಡೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನು. ವಿಭೀಷಣ ಏನೆಂದು ನುಡಿಯುತ್ತಿರುವೆ? ತಲೆಯನ್ನು ಗೆಲ್ಲಿಯುವ ಬರದೊಳಗೆ ಬರದೊಳಗೆಯನ್ನು ಗಳಿಯುವೆ ಬರದೊಳಗೆ ಪುರವ ಕಡಿದಿಡುವ ಗುರ ಬೆಳಗ್ಗೆ ಹೊರೆಯನ್ನು ಗಳಿಯುವೆ ಬರದೊಳಗೆ ಯಕ್ಷ ಬರುವ ಕಂಬರುವರ ಮಿಡಿದು ಫಲಭಾವದಿಂದ ವಿಭೀಷಣ ಏನೆಂದು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ಮಡಿಲಲ್ಲಿ ಮಲಗೆದ್ದು ಅತುಲ ಪರಾಕ್ರಮಿಯು ಭುವನ ಭೀಕರನು ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನನ್ನು ನೀನೇ ಈ ರೀತಿ ಹಿಂಗಾಲಿಸಿ ಭಿತ್ತರಿಸಿ ಮಾತನಾಡುತ್ತಿರುವೆ ಆ ಭ್ರಾತೃದ್ರೋಹಿ. ಸಾಕು ಸಾಕು, ಸುಮ್ಮನೆ ಕುಳಿತುಕೋ. ಭಲೇ ಭಲೇ ಕುಂಭಕರ್ಣ, ಈ ವಿಭೀಷಣೆ ನೇನು ಬಲ್ಲ ನನ್ನ ವಿಚಾರವನ್ನು? ನಾನು ಜಗಮಲ್ಲ, ದಿಗ್ ವ್ಯಕ್ತಿಗಳೇ ಬೆರೆದು ಹೊಗರವೇ ಹರಿದು ಪೃಥ್ವಿಯನ್ನೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ
ಈ ದಶಕಂಠನು ಆ ಮೃಡನ ಭಕ್ತನು, ಅವನೊಬ್ಬನಿಗಲ್ಲದೆ ಈ 14 ಲೋಕಗಳಲ್ಲಿಯೂ ಮತ್ತೂರಿಗೂ ತರಬಾಗನು ಈ ದಕ್ಷಿಣೇಶ್ವರನು. ಹೀಗಿರುವಲ್ಲಿ ಸಾಮಾನ್ಯ ಸ್ತ್ರೀಯಾದ ಏದವತಿಯ ಶಾಪವೇ. ನಿಜ ಪ್ರಭು ನಿಜ, ನಿಮ್ಮ ಮಾತು 100 ಕ್ಕೆ 100 ಸತ್ಯ. ಅಧಾವ ಜನ್ಮದ ಪುಣ್ಯವೋ ಅಧಾವ ಜನ್ಮದ ಫಲವೋ, ನಿಮ್ಮಲ್ಲಿ ಮುಖ್ಯಮಂತ್ರಿ ಆದುದಕ್ಕೆ ನನ್ನ ಜನ್ಮ ಸಾರ್ಥಕ ಪ್ರಭು ಸಾರ್ಥಕ. ನಿಜ ನಿಜ, ಕೋಟುಪಟ ವೀರ ಸಿಂಹರೆಂದೆನಿಸಿ ತ್ರಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ಧರೆ ಉಳಿಯುವುದೇ, ಶತ್ರುಗಳು ಎದುರಾಗುವರೇ. ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡ ಗಡಗಡನೆ ನಡುಗುವರು. ಹೀಗಿರುವಲ್ಲಿ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದದ್ದೇ. ಲೋಕನಾಯಕರು ವಾಸವಾಗಿದ್ದ ಕೈಲಾಸವನ್ನೇ 12 ತೋಳ್ಗಳಿಂದ ಎತ್ತಿ 14 ಲೋಕಗಳಲ್ಲಿಯೂ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರ ನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನು ಭಜಿಸುತ್ತಾ ಸ್ತುತಿಸುತ್ತಾ ಮೃತ್ಯುಂಜಯನನ್ನೇ ವಶಪಡಿಸಿಕೊಂಡಿರುವ ನಮಗೆ ಅವಳೆಂದಿಗೂ ಸೋದರಿಯಲ್ಲದೆ ವಿರೋಧಿಯಾಗಲಾರಳು. ಮಾವು ಮುನಿದು ನಿಂತರೆ ಮಕ್ಕಣ್ಣನೇ ಬೆದರುವನು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ. ಭಲೆ ಭಲೆ ಕುಂಭಕರ್ಣ, ಭಲೆ ಪ್ರಹಸ್ತ, ಸರಿ ಹೋಗಿ ಹೇಳಿದಿರಿ. ಈ ಶತ ಯೋಧರ ವಿಸ್ತೀರ್ಣವುಳ್ಳ ಈ ಸರದಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ಅಷ್ಟೇಕೆ ಅಷ್ಟೇ ಏಕೆ ಆ ನನ್ನ ಕಡುವೈರಿ ಯಾವುದು ಹರಿಯಿಂದಲೂ ಸಾಧ್ಯವಿಲ್ಲ. ಅಗ್ರಜ ರಾವಣೇಶ್ವರ ಏ ಭೀಷಣ, ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸಹೋದರು ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರು ತನ್ನ ಪಾಪವನ್ನು ನೆನೆಸಿಕೊಂಡು ನಿಷ್ಕಾಮ ಕೈಂಕರ್ಯವನ್ನು ಕೈಗೊಳ್ಳುತ್ತಾ ಯಾರು ದೈವವನ್ನು ಸ್ಮರಿಸುತ್ತಾ ನೈಷ್ಠಿಕ ಧರ್ಮವನ್ನು ಆಚರಿಸುವರೋ ಅಂಥವನ್ನು ದೈವವು ರಕ್ಷಿಸುವುದು ಜಯಲಕ್ಷ್ಮಿ ಒಲಿಯಬಲ್ಲಳು. ವೇಭೀಷಣ, ಈ ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. ನೀನಲ್ಲದೆ ಬೇರೆ ಯಾರಾದರೂ ಈ ಮಾತನ್ನು ನೋಡಿದ್ದರೆ ಎಷ್ಟು ಹೊತ್ತಿಗೆ ಅವರ ಶಿರಸ್ಸು ಸುರದಿಯಲ್ಲಿ ತೇಲುತ್ತಿತ್ತು. ಅಣ್ಣ ಅಣ್ಣ, ಏನಿ ಆಕ್ರಂದನ, ಏನಿ ಕರ್ಕಶ ಧ್ವನಿ? ಪ್ರಭು ತಮ್ಮ ಸಹೋದರಿಯಾದ ಶೂರ್ಪಣಖಾದೇವಿಯನ್ನು ದುಃಖಿಸುತ್ತಾ ಬರುತ್ತಿರುವರು. ಏನು, ನನ್ನ ಮುತ್ತಿನ ಸಹೋದರಿಯಾದ ಶೂರ್ಪಣಖಿಯು ದುಃಖಿಸುತ್ತಾ ಬರುತ್ತಿರುವಳೆ? ಆದರಿಂದಾಗಿಯೇ ಏನು, ಇಂದು ಮುಂಜಾನೆಯಿಂದಲೂ ನನ್ನ ಮನಸ್ಸಿಗೇಕೋ ಮಂಕು ಕವಿದ ವಾತಾವರಣ. ಶಿವ ಪೂಜೆ ಮಾಡುವಾಗಲೂ ಸಂಶಯದ ಧೋರಣೆ, ಕಂಡದ್ದೆಲ್ಲ ಬರೀ ಎಡಗಣ್ಣು ಅದುರುತ್ತಿತ್ತು, ಎಡಭುಜವು ನಡುಗುತ್ತಿತ್ತು. ನಾನಾಗಲೇ ಹರಿತೆ, ಏನೋ ಅಪಮಾನ ನನಗೆ. ನಾನಾರು ಆಟ ಯೋಗೇಶ್ವರ ಪ್ರೇಮನಾಧೇಶ್ವರ ಪ್ರಹಸ್ತ ದೈತ್ಯೇಂದ್ರ, ಹೊರಮಾಡು ನನ್ನ ಸಹೋದರಿಯನ್ನು. ಸಹೋದರಿ, ಏನಿದು
ಅಣ್ಣ ನಿನ್ನ ನಾಸಿಕವೇನಾಯಿತು? ಅಣ್ಣ ದಂಡ ಕಣ್ಣ ಏನು ಹೇಳುತ್ತಿರುವೆ? ಸರಿಯಾಗಿ ಮಗಳು ಅಣ್ಣ ದಂಡ ಹಾರಣ್ಯ ದಂಡ ಹಾರಣ್ಯ ರಹಸ್ತ ಅವಳು ಏನು ಹೇಳುತ್ತಿರುವವಳು? ದಂಡಕಾರಣ್ಯದಲ್ಲಿ ಮೂರು ಜನ ಮಾನವರ ಪ್ರವೇಶವಂತೆ ನಮ್ಮ ದಂಡಕಾರಣ್ಯದಲ್ಲಿ ನರ ಮಾನವರ ಪ್ರವೇಶವೇ? ರಾಮ ಲಕ್ಷ್ಮಣರೇ ಹೀಗೆ ಸೀತೆ ರಾಮಿ ಜನಕರಾಜನ ಮಗಳು ಸೀತೆ ಹೀಗೆ ಲಕ್ಷ್ಮಣ ಮೂಡಳೆ ಈ ವಿಚಾರವನ್ನು ನಮ್ಮ ಕರದೂಷಣಾದಿಗಳಿಗೆ ತಿಳಿಸಲಿಲ್ಲವೇ? ತಿಳಿಸಿದೆ ಅಣ್ಣ ತಿಳಿಸಿದೆ ಕರದೂಷ ಒಂದೇ ಬಾಡಿದ್ದಾರೆ ನಮ್ಮ ಕರದೂಷಣಾದಿಗಳ ಒಂದೇ ಬಾಣದಿಂದ ಆ ನರಮಾನವರು ಆಮ ಕರದೂಷಣನ ಒಂದೇ ಬಾಣದ ಏನಂತೆ? ಆ ನರಮಾನವರ ಒಂದೇ ಬಾಣದಿಂದ ನಮ್ಮ ಕರದೂಷಣಾದಿಗಳು ಹತರಾದರೆ ಅವಮಾನ ಹೊಯ್ಸಲಾಗದ ಅವಮಾನ ಶೌರ್ಯ ಓ ನರಮಾನವರಿಂದ ನಮ್ಮ ಕರದೂಷಣಾದಿಗಳು ಹತರಾದರೆ ಅಪಮಾನ ಸಹಿಸಲಾಗದ ಅಪಮಾನ ಆ ಕರದೂಷಣಾದಿಗಳನ್ನು ಕೊಂದು ಆ ಸೀತೆಯನ್ನು ಸೆಳೆದು ತಂದು ನನ್ನ ಪಟ್ಟದರಸಿನ್ನಾಗಿ ಮಾಡುತ್ತೇನೆ. ಈ ಕಾರ್ಯದಲ್ಲಿ ನನಗೆ ಸಹಾಯಕರಾರು. ಅಗ್ರಜ ಸಹಿಸಲಾಗದ ಅಪಮಾನ ಸಹಿಸಲಾರದ ಅಪಮಾನ. ಅಣ್ಣ ಮಾರೀಚನ ಸಹಾಯವನ್ನು ಪಡೆದು ಸೀತೆಯನ್ನು ಅಪಹರಿಸಿಕೊಂಡು ಬಾ. ರಾಮ ಲಕ್ಷ್ಮಣರನ್ನು ಕೊಲ್ಲಬೇಡ. ಭಲೇ ಸಹೋದರಿ, ನಿನ್ನ ನಾಸಿಕವು ಹೋಗಿದ್ದರೂ ನಿನ್ನ ಬುದ್ಧಿಯು ತುಂಬಾ ಚುರುಕಾಗಿ ಕೆಲಸ ಮಾಡುತ್ತಿರುವುದು. ಯಾರಲ್ಲಿ ಈ ನನ್ನ ಸಹೋದರಿಯನ್ನು ಕರೆದುಕೊಂಡು ಹೋಗಿ ರಾಜವೈದ್ಯರ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಿ. ಆಗಬಹುದು ಮಹಾಪ್ರಭು. ಯಾರಲ್ಲಿ ಎಲ್ಲಿ ನಮ್ಮ ಮಾವ ಮಾರೀಚ ಮಾವನನ್ನು ಕರೆಯಿಸಿ. ಆಗಬಹುದು ಮಹಾಪ್ರಭು. Thank you.
ಭಯವಿಲ್ಲ ಸತ್ಯ ಸ್ವರೂಪನೆ ಜಗದೋಧಾರನೆ ಸತ್ಯ ಸ್ವರೂಪನೆ ಜಗದೋಧಾರನೆ ಶಂಭೋ ಮಹಾದೇವ ಶಿವನೆ ಶಂಭೋ ಮಹಾದೇವ ಓಂ ನಮಃ ಶಿವಾಯ ನನ್ನನ್ನು ಕರೆಸಿದ ಕಾರಣವೇನು? ಮಾವ ಮಾರೀಚ, ಆ ನರಮಾನವರಿಂದ ಈ ಲಂಕೆಗೆ ಆಗಿದೆ ಸಹಿಸಲಾಗದ ಅಪಮಾನ. ಮಾವ, ಹಿಂದೆ ಸುಭಾವು ತಾಟಕಿರನ್ನು ವಧೆ ಮಾಡಿ ನಿನ್ನನ್ನು ಬಹುವಾಗಿ ಕಾಡಿದ ಆ ರಾಮ ಲಕ್ಷ್ಮಣ ಸೀತೆಯರು ಇಂದು ನಮ್ಮ ದಂಡಕಾರಣ್ಯದಲ್ಲಿರುವರು. ನೀನು ನಾನು ಹೇಳಿದಂತೆ ಹೇಮಸಾರಂಗದ ರೂಪವನ್ನು ಧರಿಸಿ ಆ ಪಂಚವಟಿ ಕುಟೀರತ್ತ ಸುಳಿದಾಳು. ನಿನ್ನನ್ನು ನೋಡುತ್ತಿದ್ದಂತೆ ಆ ಸೀತೆಯು ನೀನು ಬೇಕೆಂದು ಬಹಳವಾಗಿ ಹಠ ಮಾಡುವಳು. ಆ ಸಮಯವನ್ನು ಉಪಯೋಗಿಸಿಕೊಂಡು ನೀನು ಆ ರಾಮಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗು. ಆಗ ನಾನು ನನ್ನ ಮಾಯಾಜಾಲದಿಂದ ಆ ಸೀತೆಯನ್ನು ಅಪಹರಿಸಿಕೊಂಡು ಬರುವೆನು. ಈ ಕಾರ್ಯವನ್ನು ನೀನು ಮಾಡಬಲ್ಲೆಯ ಮಾವ? ದಾನವೇಂದ್ರ, ರಾಮ ಲಕ್ಷ್ಮಣರು ಸಾಮಾನ್ಯರಲ್ಲ, ಮಹಾಪರಾಕ್ರಮಿಗಳು. ಹಿಂದೆ ವಿಶ್ವಾಮಿತ್ರ ಯಜ್ಞ ಸಂರಕ್ಷಣಾ ಕಾಲದಲ್ಲಿ ಶ್ರೀರಾಮಚಂದ್ರನ ಶರಾಘಾತದಿಂದ ನನ್ನ ಪ್ರಾಣ ಉಳಿದದ್ದೇ ನನ್ನ ಪೂರ್ವಜನ್ಮ ಪುಣ್ಯ ವಿಶೇಷವು. ಈಗ ನನ್ನಿಂದ ಈ ಅಕಾರ್ಯವು ಸಾಧ್ಯವಿಲ್ಲ, ನನ್ನನ್ನು ಮನ್ನಿಸು. ಏನಿಂದೆಯೋ ಮಾವ? ಆ ನನ್ನ ವೈರಿಗೆ ವಿಷ್ಣುವಿಗೆ ಏಕಮುಖ, ಪಕ್ಷಿಗಳಲ್ಲಿ ಶ್ರೇಷ್ಠನಾದ ಗಂಡು ಬೇರುಂಡನಿಗೆ ಎರಡು ಮುಖಗಳು. ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾದ ದತ್ತಾತ್ರೇಯನಿಗೆ ಮೂರು ಮುಖಗಳು, ನನ್ನ ತಾತ ಬ್ರಹ್ಮದೇವನಿಗೆ ನಾಲ್ಕು ಮುಖಗಳು, ನನ್ನ ಆರಾಧ್ಯ ದೈವ ಪರಶಿವನಿಗೆ ಪಂಚಮುಖಗಳು, ಷಣ್ಮುಖನಿಗೆ ಆರು ಮುಖಗಳು, ನವನಾಥನಿಗೆ ಸಪ್ತ ಮುಖಗಳು, ದುಷ್ಟಶಕ್ತಿ ದುರ್ಗೆಗೆ ಅಷ್ಟಮುಖಗಳು, ಈ ರಾವಣೇಶ್ವರನಿಗೆ ದೋಷಮುಖಗಳು. ನಾನು ಹೇಳಿದಂತೆ ಮಾಡಿದರೆ ಸರಿ, ಇಲ್ಲವಾದರೆ. ಈ ನೀಚನಿಗೆ ಬುದ್ಧಿಗೆಟ್ಟಿರುವುದು. ಈ ನೀಚನ ಶರಾಘಾತಕ್ಕೆ ಸಿಕ್ಕಿ ಹತನಾಗುವುದಕ್ಕಿಂತ ಶ್ರೀರಾಮ ಬಾಣಕ್ಕೆ ತುತ್ತಾದರೆ ಮೋಕ್ಷ ಪ್ರಾಪ್ತಿಯಾದರೂ ಆಗುವುದು. ದಾನವೇಂದ್ರ, ನಿನ್ನಿಷ್ಟದಂತೆಯೇ ಆಗಲಿ. ಮಾವ, ಈಗ ದಾರಿಗೆ ಬಂದೆಯೋ? ಬರಲೇಬೇಕು. ನೀನು ನಾನು ಹೇಳಿದಂತೆ ಮಾಡು, ನಾನು ನನ್ನ ಮುಂದಿನ ಕಾರ್ಯವನ್ನು ಸಾಧಿಸುತ್ತೇನೆ. ಪ್ರಹಸ್ತ, ದೈತ್ಯೇಂದ್ರ, ಕುಂಭಕರ್ಣ, ಅಗ್ರಜ, ದೇವೇಶ್ವರ, ಏಂದ್ರದಿದು, ನೀವೆಲ್ಲರೂ ನಿಮ್ಮ ನಿಮ್ಮ ಕಾಲದಲ್ಲಿ ನಿರತರಾಗಿರಿ. ನಾನು ಸೀತಾಪರಣವನ್ನು ಮಾಡಿಕೊಂಡೇ ಬರುತ್ತೇನೆ. ಇನ್ನು ನಮ್ಮ ಮುಂದಿನ ಕಾರ್ಯ ಸೀತಾಪಹರಣ. ಸೀತಾ